चीप मेंटालिटी इन हलवु आरोप आयुक्ते पालिके आयुक्ते शिल्पा नाग आरोप के जिलाधिकारी रोहिणी सिंधूरी कूड़ा तिरुगेट कोट्टिद्दारे। शिल्पा नाग हेळ्तिरोदु मानसिक किरुकुळ एंब आरोप शुद्ध सुळ्ळु। शिल्पा नाग कोविड सभेगे गैरागतिद्रु, कोरोना केस बग्गे तप्पु माहिति नीडुत्ता इद्रु। मैसूरिनल्लि केर् सेंटर् तेरेयले इल्ल, सीएसआर निधि संग्रहदल्लि अव्यवहार आगिदे विवर केळिदे, हीगागि मैसूरु जिलाडळित विरुद्ध हेळिके नीडुत्तिद्दारे अंत रोहिणी सिंधूरी समर्थने माडिकोंडिद्दारे। इन शिल्पा नाग पर सामाजिक जालतानगळल्ली बेंबल व्यक्त आगता है। मैसूरी जन शिल्पा पर बरेदुकोळ्ळुत्तिद्दारे, राजीनामे हिंपडिबेकु अंत ओत्ताय माडुत्तिद्दारे। माजी सचिव हागू शासक एस ए रामदास कूड़ा शिल्पा राजीनामे अंगीकार माडबारदु अंत ट्वीट माडिद्दारे। पालिके सदस्यरु कूड़ा तुर्तु सभे नडेसि पालिके 65 सदस्यरु शिल्पा नाग जोते इर्तीवि अन्नो संदेशवन्न रवाने माडुत्तिद्दारे। इवत्तिनिंद पौर कार्मिकरु कूड़ा केलस माडदे मैसूरिनल्ली प्रतिभटनेयन्नु कूड़ा माड्तारे। कोविड ड्यूटी के हाकिरो पालिके सिब्बंदिगळु कूड केलस माडुत्तिल्ल। इवत्तु पालिके टास्क फोर्स कमिटी कूड इवत्तु केलस माडदे प्रतिभटने माडोदक्के निर्धार माडिद्दारे। जिल्ला उस्तुवारी सचिव एस टी सोमशेखर परिस्थितियन्न तण्णगागिसो प्रयत्न माडुत्तिद्दारे। शिल्पनाग राजीनामे अंगीकार माडोदिल्ल, सीएं जोते माताडि शिल्पनाग मनवोलिसलागुत्ते अंत अवरु कूड हेळिके कोड्तिद्दारे। तुंबा जन अवर वाट्सप गळल्लि अवर सामाजिक जालतानद स्टेटस गळल्लि मैसूरु अंतल्ल तुंबा कडे अवर जोते लिंक इरोरु मत्तु अदन्न गमनिस्तिरोरेल्ल निन्नेयिंद अवर स्टेटस गळल्लेल्ल वि आर् वित् यू बलगडे तोरिसिद्दिवल्ल अदेल्लू कूड अवर क्यांपेन स्टेटस गळल्लि एल्ल कडे हाकोंडिद्दारे। मैडम शिल्पनाग वि आर् वित् यू स्टैंड वित् अवर कमिश्नर अंत इडी मैसूरु मैसूरे ई तर क्यांपेन स्टेटस क्यांपेन एल्लरू कूड अवरिगे ಅವರ ಪರ ಬೆಂಬಲ ವ್ಯಕ್ತಪಡಿಸುತ್ತಿರೋದನ್ನ ಗಮನಿಸಬಹುದು। ಕಳೆದ ವಾರ ನನಗೂ ಕೂಡ ಕಾರ್ಪೊರೇಷನ್ ಕಮಿಷನರ್ರು ಮಾಹಿತಿ ಕೊಟ್ಟಿದ್ರು, ಯಾವುದೇ ದುಡುಕದ ಅವಶ್ಯಕತೆ ಇಲ್ಲ। ಮುಖ್ಯ ಕಾರ್ಯದರ್ಶಿಗಳಿಗೆ ರಮಣ್ ರೆಡ್ಡಿ ಸಾಹೇಬರಿಗೆ ನಾನು ಗಮನಕ್ಕೆ ತರ್ತೇನೆ ಅಂತಕಂತದ್ದು ಹೇಳಿದ್ರು। ಇವತ್ತು ಮೈಸೂರು ನಗರದಲ್ಲಿ ಇಂತ ಅಧಿಕಾರಿಯವರು ಬೇಕು, ಇಡೀ ನಗರಕ್ಕೆ ಇಲ್ಲ ನಮ್ಮ ದೇಶಕ್ಕೆ ಇಂತ ಅಧಿಕಾರಿಯವರು ಬೇಕು। 65 ಜನ ಇಲ್ಲ ನಮ್ಮ ಮೈಸೂರು ನಗರದ ಜನರ ಎಲ್ಲ ಇವರ ಜೊತೆ ಇದ್ದೀವಿ। ಇವರು ರಿಸಲ್ವ್ ಮಾಡೋದು ಅಷ್ಟೇ ಇಲ್ಲ, ಆತರ ಆದ ನಾವು ಎಲ್ಲ ಇವರ ಜೊತೆ ಇದ್ದೀವಿ। ಏನು ಪ್ರತಿಭಟನೆ ಮಾಡಬೇಕು ಜೊತೆ ಇಟ್ಕೊಂಡು ನಾವು ಮಾಡ್ತೀವಿ। ಕಳೆದ ವಾರ ನನಗೂ ಕೂಡ ಕಾರ್ಪೊರೇಷನ್ ಕಮಿಷನರ್ರು ಮಾಹಿತಿ ಕೊಟ್ಟಿದ್ರು, ಯಾವುದೇ ದುಡುಕದ ಅವಶ್ಯಕತೆ ಇಲ್ಲ। ಮುಖ್ಯ ಕಾರ್ಯದರ್ಶಿಗಳಿಗೆ ರಮಣ್ ರೆಡ್ಡಿ ಸಾಹೇಬರಿಗೆ ನಾನು ಗಮನಕ್ಕೆ ತರ್ತೇನೆ ಅಂತಕಂತದ್ದು ಹೇಳಿದ್ದೇನೆ। ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಸಾಲ್ವ್ ಮಾಡ್ತಕ್ಕಂತದ್ದು ಮಾಡಿದೀಗ ಮುಖ್ಯಮಂತ್ರಿಗಳ ಗಮನ ತನಿದೆ। ಕಳೆದ ವಾರ ಶಿಲ್ಪಾ ಅವರ ರಾಜೀನಾಮೆ ಬೆನ್ನಲ್ಲೇ ಡಿಸಿ ರೋಹಿಣಿ ಅವರಿಗೆ ಸಂಕಷ್ಟ ಶುರುವಾಗಿದೆ। ಮತ್ತು ಸದ್ದು ಮಾಡ್ತಾ ಇದೆ ಸ್ವಿಮ್ಮಿಂಗ್ ಪೂಲ್ ವಿವಾದ। ಮೈಸೂರಿನ ಡಿಸಿ ರೋಹಿಣಿ ವಿರುದ್ಧ ತನಿಖೆಗೆ ಆದೇಶ। ಬ್ರೇಕಿಂಗ್ ನ್ಯೂಸ್। ಸಾರಾ ಮಹೇಶ್ ಅವರು ಕೂಡ ಪ್ರಶ್ನೆ ಮಾಡಿದ್ರು, ಯಾವ ಅಧಿಕಾರಿಗಳಿದ್ದರು ಇವರಿಗೆ ಹೆಂಗಿದು ಅಂತ। ಸ್ವಿಮ್ಮಿಂಗ್ ಪೂಲ್ ಜಿಮ್ ಕುರಿತಂತೆ ತನಿಖೆಗೆ ಆದೇಶ ಮಾಡಲಾಗಿದೆ। 7 ದಿನಗಳಲ್ಲಿ ತನಿಖೆ ಮಾಡಿ ವರದಿ ಕೊಡೋದಕ್ಕೆ ಆದೇಶ ಮಾಡಿದ್ದಾರೆ। ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಈ ಆದೇಶವನ್ನು ಹೊರಡಿಸಿದ್ದಾರೆ। ಮೈಸೂರಿನ ಡಿಸಿ ನಿವಾಸ ಪಾರಂಪರಿಕ ಕಟ್ಟಡ, ಅದು ಯಾವುದೇ ಹೊಸ ಕಾಮಗಾರಿ ಮಾಡುವಂತಿಲ್ಲ। ಈ ಹಿನ್ನೆಲೆಯಲ್ಲಿ ತನಿಖೆಗೆ ಆದೇಶ ಮಾಡಿದ್ದಾರೆ ಕಂದಾಯ ಇಲಾಖೆಯವರು। ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಆಫ್ಕೋರ್ಸ್ ಅದು ಪಾರಂಪರಿಕ ಕಟ್ಟಡ, ಅನುಮಾನನೇ ಇಲ್ಲ। ಮೈಸೂರು ಡಿಸಿಯ ನಿವಾಸ ಮೈಸೂರಿನಲ್ಲಿ, ಈಗಲ್ಲಿ ಸ್ವಿಮ್ಮಿಂಗ್ ಪೂಲ್ ಮತ್ತು ಇನ್ನಿತರ ಒಂದಷ್ಟು ಕಾಮಗಾರಿ ನಡೀತಾ ಇದೆ। ಮೈಸೂರಿನ ಆ ಭಾಗದ ಶಾಸಕರು ಕೂಡ ಆರೋಪ ಮಾಡಿದ್ರು ಜಿಮ್ ಇದೆ, ಯಾವುದೇ ಅಧಿಕಾರಿ ಯಾವುದೇ ಜನಪ್ರತಿನಿಧಿ ಇಲ್ಲದೇ ಇರೋದು, ಇವ್ರು ಯಾಕೆ ಈ ಥರದ್ದೆಲ್ಲ ಮಾಡ್ತಿದ್ದಾರೆ ಅಂತ ಕೂಡ ಪ್ರಶ್ನೆ ಮಾಡಿದರು। ಈಗ ಅದಕ್ಕೆ ತನಿಖೆಗೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಆದೇಶ ಮಾಡಿದ್ದಾರೆ। 7 ದಿನಗಳ ಗಡುವು ತನಿಖೆ ರಿಪೋರ್ಟ್ ಅವ್ರ ಕೈಸೇ ಇರುತ್ತೆ।